Hi friends, welcome back to my channel. Ellaru hegidira? I hope ellaru chenagidira anta. Hage friends, ivattina vlog na shuru maartta idini. Hage tumba dinadinda nanu videos na nim jothe share madakagirlilla. Reason nimge gottu. But ivaga matte nanu vlog na shuru maartta idini friends, madlebekalva. So hagagi matte vlog nella nim jothe share maartini in munde. ಹಾಗೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ನಾನು ನಿನ್ನೆ ಸಂಜೆ ಊರಿಂದ ಬಂದಿದ್ದು, ಇವತ್ತು ಥರ್ಸ್ಡೇ. ನೆನ್ನೆ ನೈಟ್ ನೈಟ್ ಆಯಿತು, ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಏನೂ ಕೆಲಸಗಳು ಆಗಿಲ್ಲ, ಮನೆಯದು ಎಲ್ಲ ಸ್ವಲ್ಪ ಆಗಾಗಿದೆ. ಮಕ್ಳಿಗೆ ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವ್ರನ್ನ ಚಿಂಟು ಇದ್ದಾಳೆ, ಆ್ಯಕ್ಚುಲಿ ಜೀವಿತ ಹೋಗಿದ್ದು, ಅವಳು ಚಿಂಟುಗೆ ಸ್ಕೂಲ್ ರಜಾ ಇದೆ ಹಾಗಾಗಿ ಹೋಗಿಲ್ಲ. ಅದಷ್ಟೇ ಅಲ್ಲದೆ ಮನೆಯೆಲ್ಲ ತುಂಬಾ ಗಲೀಜಾಗಿದೆ, ಹಾಗೆ ಸ್ವಲ್ಪ ಕ್ಲೀನ್ ಮಾಡೋದಿದೆ. ತುಂಬ ದಿನ ಆಗಿತ್ತಲ್ವಾ ಬಿಟ್ಟು, ಆಗಲೇ ಸುಮಾರು ದಿನ ಆಗಿತ್ತು ನಾವು ಊರಿಗೆ ಹೋಗಿ. ಸೊ ಮನೆಯೆಲ್ಲ ಬರೋ ಅಷ್ಟರಲ್ಲಿ ಗೊತ್ತಲ್ಲ ಹೇಗಾಗಿರುತ್ತೆ. ಸೊ ಅದು ಒಂದು ಕಡೆಯಿಂದ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಹಾಗೆ ಬಟ್ಟೆಗಳೆಲ್ಲ ಇದೆ, ಸ್ವಲ್ಪ ಎಲ್ಲ ಮಡಚಿಡಬೇಕು. ಫ್ರೆಂಡ್ಸ್, ಇವತ್ತು ಆಗಲೇ ಮಧ್ಯಾಹ್ನ ಆಗಿದೆ. ಸೊ ನಾನು ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ತುಂಬಾ ಕೆಲಸ ಇರೋದ್ರಿಂದ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋದು ತುಂಬಾ ಲೇಟ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಫಸ್ಟು ಅಡುಗೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಟೈಮ್ ಆಗ್ತಾಯಿದೆ ಅಂತ ಆಲ್ರೆಡಿ 2 o'clock ಆಗಿದೆ. ಸೊ ಇವತ್ತು ಲೇಟಾಗಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ್ದು. ಮಾರ್ನಿಂಗ್ ಬಂದು ಟೊಮ್ಯಾಟೊ ಬಾತ್ ಮಾಡಿದ್ದೆ. ಸೊ ಇವಾಗ ಸಾಂಬಾರ್ಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ತಿದ್ದೆ. ಅನ್ನ ಕೂಡ ರೆಡಿ ಆಗಿದೆ, ಬೇಳೆ ತರಕಾರಿ ಕೂಡ ಕೂಗಿಸಿಟ್ಟಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಖಾರ ರುಬ್ಕೊಳ್ಬೇಕು ಅಂತ ಹೇಳಿ ರುಬ್ತಾ ಇದ್ದೀನಿ. ಈಗ ಖಾರ ಎಲ್ಲ ರುಬ್ಬಿದ್ದಾಯಿತು. ಸೊ ಸಾಂಬಾರು ಮಾಡಿಬಿಟ್ಟು ಇನ್ನು ಮುದ್ದೆ ಕೂಡ ಮಾಡಬೇಕು. ಚಿಂಟು ದೀಪ ಹಚ್ಚಿದಡೆ, ಸೊ ದೇವ್ರ ಪೂಜೆ ಕೂಡ ಆಗಿದೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಮುದ್ದೆ ಕೂಡ ಮಾಡಬೇಕು ಮಧ್ಯಾಹ್ನದ ಊಟಕ್ಕೆ. ಜೊತೆಗೆ ಸೊಪ್ಪಿಂದು ಬೋಂಡ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಟೈಮ್ ಆಯಿತು ನನಗೆ ವೀಡಿಯೋಸ್ ಮಾಡೋಕ್ಕೆ, ಅಷ್ಟರಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಊರಿಂದ ಬಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಸಮಯ ಹಿಡಿಯುತ್ತೆ. ಎಲ್ಲ ಅಲ್ಲಲ್ಲಿ ಚಲ್ಲ ಪಿಲ್ಲಿ ಆಗಿತ್ತು, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿದ್ದು, ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸೋದ್ರಲ್ಲಿ ನನಗೆ ಲೇಟ್ ಆಗೋಯ್ತು ಇವತ್ತು. ಹಾಗೆ ಎಲ್ಲಾದರೂ ಹೋಗಿ ಒಂದು ಸ್ವಲ್ಪ ಗ್ಯಾಪ್ ಆದಮೇಲೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಬೇಜಾರು ಅನಿಸ್ತಿರುತ್ತೆ, ಸ್ಟಾರ್ಟಿಂಗ್ ಆಗ್ತಿರುತ್ತೆ. ಸೊ ನಿಧಾನಕ್ಕೆ ನಾನು ಕೂಡ ಕೆಲಸ ಎಲ್ಲ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಸಾಂಬಾರೆಲ್ಲ ಆದಮೇಲೆ ಸೈಡಿಗೆ ಬೋಂಡ ಹಾಕೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ, ಸಬ್ಬಸಿಗೆ ಸೊಪ್ಪನ್ನು ಬಳಸಿ. ಇವಾಗ ಸಾಂಬಾರು ಕೂಡ ರೆಡಿ ಆಗಿದೆ, ಮುದ್ದೆ ಕೂಡ ಆಗಿದೆ, ಹಾಗೆ ಜೊತೆಗೆ ಬೋಂಡ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ತುಂಬ ಗ್ಯಾಪ್ ಆಗಿತ್ತು. ಸೊ ಇವಾಗ ಲಾಗ್ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಹೇಗೆ ಮುಂಚೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಇನ್ನು ಎಲ್ರಿಗೂ ಊಟಕ್ಕೆ ಬಡಿಸ್ಬೇಕಾ ಅಷ್ಟೇ. ಸೊ ಬೋಂಡ ಆದಮೇಲೆ ನಾನು ಎಲ್ಲ ಊಟ ಎಲ್ಲ ಒಟ್ಟಿಗೆ ಇಡ್ತೀನಿ, ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ. ಹಾಗೆ ಇವತ್ತಿನ ವ್ಲಾಗ್ನ ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.